ದೇರ್ ಆರ್ ಹಣಕಾಸಿನ ವಹಿವಾಟಿನ ಬಗ್ಗೆ ಇರ್ತಕ್ಕಂಥವರು ರಿಸೋರ್ಸಸ್ಗೆ ಮತ್ತು ಕಲೆಕ್ಷನ್ ಇದಕ್ಕೆಲ್ಲ ಒಬ್ಬ ಮಂತ್ರಿಗೆ ಎಕ್ಸ್ಪೆಂಡಿಚರ್ ನೀವೇ ಇಟ್ಕೊಳ್ಳಿ, ಯಾರಿಗೆ ಕೊಡ್ತಿರಲ್ರಿ, ಮಠಕ್ಕೆ 28 ಕೋಟಿ ತಗೋ, 100 ಕೋಟಿ ತಗೋ, 200 ಕೋಟಿ ನೀವು ಇಟ್ಕೊಳ್ಳಿ. ಬಟ್ ಇಲ್ಲಿ ನಮಗೆ ಫುಲ್ ಪ್ಲೆಡ್ಜ್ಡ್ ಫೈನಾನ್ಸ್ ಮಿನಿಸ್ಟರ್. ಅರೆ ದೇವರಾಜರ್ಸ್ ಅಂತ ಬುದ್ಧಿವಂತ ಊರ್ನಿಟ್ಕೊಂಡಿದ್ರು ಯಾರು, ನಮ್ಮ ಬಳ್ಳಾರಿ ಮಹಾರಾಜರು ಇಟ್ಕೊಂಡು, ವೀರಪ್ಪ ಮೊಯ್ಲಿಯವರು ಗುಂಡ್ರಾರ್ ಗೌರ್ಮೆಂಟ್ಲಿದ್ದು, ಗುಂಡ್ರಾರ್ ಗೌರ್ಮೆಂಟ್. ಹಾಗಾಗಿ ಭಾಳ ದೊಡ್ಡ ಇಲಾಖೆ ಈ ಎಷ್ಟಿದ್ದಾವೆ ಮುಖ್ಯಮಂತ್ರಿ ಕೈಯಲ್ಲಿ, ಸುಮಾರು 8 ಇಲಾಖೆ ಇದ್ದಾವೆ. ಯಾವ್ಯಾವ ಇಲಾಖೆಗಳು ಮುಖ್ಯಮಂತ್ರಿಗಳು ಇಟ್ಕೋತಾರೋ ಆ ಇಲಾಖೆಗಳು ಸತ್ತೋಗ್ತವೆ, ಆಡಳಿತನೂ ಸತ್ತೋಗುತ್ತೆ, ಅಭಿವೃದ್ಧಿನೂ ಸತ್ತೋಗುತ್ತೆ. ಇದು ನಾನು ಕಂಡುಕೊಂಡಿರುವಂಥ ಸತ್ಯ ಹೇಳ್ತಾ ಇದ್ದೀನಿ. ಯಾಕೆ ನಾನು ಕೂಡ ಮಂತ್ರಿಯಾಗಿದ್ದವನು, ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡಿರುವಂಥವನು. ಇಷ್ಟೊತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರಲ್ಲ, ಯಾವುದಾದ್ರೂ ಒಂದು ಭ್ರಷ್ಟಾಚಾರ ರಹಿತ ಇಲಾಖೆ ಇಲ್ಲ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತವ ಮಂದ ಅನ್ನಂಗಾಯ್ತು. ಬುದ್ಧ ಸಿದ್ಧಾರ್ಥ, ನೀನು ಬದುಕಿಸ್ಕೊಡ್ತೀನಿ, ಸಾವಿಲ್ಲದ ಮನೆಯ ಸಾಸಿವೆ ತವ ಅನ್ನಂಗಾಯ್ತು ನಿಮ್ಮ ಪ್ರಶ್ನೆ. ಇಲ್ಲ ಎಲ್ಲ ಇರೋ ವಿಚಾರ ಸುಳ್ಳು ಯಾಕೆ, ನಾನೇ ಯಾಕೆ ಹೇಳಬಾರ್ದು, ಸುಳ್ಳು ಹೇಳಬಾರ್ದು. ಯಾವತ್ತೂ ಆಡಳಿತದ ವಿಷಯದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಯಾವುದೇ ಸರ್ಕಾರ, ಯಾವುದೇ ಪ್ರತಿನಿಧಿ ಸುಳ್ಳು ಹೇಳಬಾರ್ದು. ಈ ಅಧಿಕಾರಿಗಳು ಸುಳ್ಳು ಹೇಳಿಸ್ತಾರೆ, ಮೊನ್ನೆ ಸುಳ್ಳು ಹೇಳಿಸ್ಬಿಟ್ರು. ಸ್ಪೆಷಲ್ 12,000 ಕೋಟಿ ಕಲೆಕ್ಷನ್ ಮಾಡಿ ಎಲ್ಲಿದೆ? ಅನ್ ಅಪೀಲ್ಸ್ ನೋ, ಯಾವ್ದಾದ್ರು ಬಾಕಿ ನೋ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀನೇ ತಗೊಂಬಂದು ನಾವು ಕಲೆಕ್ಷನ್ ಮಾಡೋದು ಅಂತ ಜನಕ್ಕೆ ಅಧಿಕಾರಿಗಳ ಕೈಯಲ್ಲಿ ಸುಳ್ಳು ಹೇಳಿಸ್ತಿರಲ್ಲ ನೀವು. ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಬಾರ್ದು. ಹಾಂ, ಈ ನಮ್ಮ ಮೈಸೂರಲ್ಲೇ ಒಂದು ಖಯಾತ್ ಸ್ಟೀಲ್ಸ್ ಅಂತ, ಅವನ್ಯಾರು ಬೆಂಗಾಲಿನೋ ಯಾವನೋ ಇರಬೇಕು. ನಾನು ಪರ್ಸನಲ್ಲಾಗಿ ಹೋಗಿದ್ದೆ ಕಮಿಷನರ್ ಹತ್ರ. ಹಿಂದೆ ಒಬ್ಬ ಶ್ರೀಶಾಂತ್ ಪರ್ಸನ್ ರೀ, ದಿನ 1 ಕೋಟಿ ರೂಪಾಯಿ ಪೋಲ್ ಆಗ್ತಾಯಿದೆ ಅಲ್ಲಿಗೆ, ಗೇಟ್ಗೆ ಆಫೀಸರ್ಸ್ ಹಾಕಿಯಪ್ಪ, ಇವತ್ತಿಗೂ ಹಾಕಿಲ್ಲ. ಗೇಟ್ ಪಾಯಿಂಟ್ಗೆ ಆಫೀಸರ್ಸ್ ಹಾಕಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಿಂದೆ ನಮ್ಮಲ್ಲಿ ಎಕ್ಸೈಸ್ನವ್ರು ಹಾಕೋರು, ಫ್ಯಾಕ್ಟ್ರಿ ಹತ್ರ ಗೇಟ್ ಆಫೀಸೇ ಮಾಡಿ. ಇಲ್ಲಿ ನಾವು ಎಷ್ಟು ಸರ್ತಿ ಹೇಳ್ತಾ ಇದ್ದೀವಿ ಅಂತಂದರೆ, ಈ TMT ಸ್ಟೀಲ್ಸ್ ಮಾರ್ಕೆಟಲ್ಲಿ ಎಷ್ಟಿದ್ದಾವೆ, ಅಯ್ಯೋ, A1 ಸ್ಟೀಲ್, ಖಯಾತಿ, ಅಪೆಕ್ಸ್, ಅಪೋಲೋ, ಇಂದಸ್, ಟರ್ಬೋ, ಶಾಮ್, ಎಷ್ಟು ಸ್ಟೀಲ್ ಕಂಪ್ನಿಗಳಿದೆ. ಅವರೇ ಸರ್ಕಾರ ಅಲ್ವಾ, ಅದಾನಿ ಅಂಬಾನಿನೇ ಸರ್ಕಾರ, ಅವ್ರಿಗೆ ಯಾರ್ಯಾರು ಮಾಡೋಕ್ಕಾಗ. ಅದರಿಂದ ಇದು ನೋಡಿ, ಪಾನ್ ಮಸಾಲ ಎಷ್ಟಿದಾವೆ, ಎಷ್ಟು ಕಂಪ್ನಿಗಳಿದ್ದಾವೆ ಪಾನ್ ಮಸಾಲ ಕಂಪ್ನಿ. ಹಾಗಾಗಿ ಯಾಕೆಂದರೆ ಇಲ್ಲಿ ಮೆಡ್ರಾಸ್, ಹೈದರಾಬಾದ್ ಇವೆಲ್ಲ ಬ್ಯಾನ್ ಮಾಡಿದ್ದಾವೆ, ಯಾವುದು ಗುಟ್ಕಾ ಪಟ್ಕಾವಲ್ಲ ನಮ್ಮಲ್ಲಿದೆ. ಅದರಿಂದ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದೆ. ಹಾಗಾಗಿ ಇವೆಲ್ಲನೂ ಕೂಡ ಸರಿ ಮಾಡಬೇಕು. ಫಸ್ಟು ರೀಆರ್ಗನೈಸೇಷನ್ ಆಫ್ ದಿ ಡಿಪಾರ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರೆ, 500 ಜನ ಯಂಗ್ಸ್ಟರ್ ಆಫೀಸರ್ಸ್ ತೊಗೊಂಡು ಈಗ 4-5 ವರ್ಷದಲ್ಲಿ ಎಲ್ಲಿ ಅವರೆಲ್ಲ, ಅವ್ರು ಯಾರನ್ನೂ ಫೀಲ್ಡಿಗೆ ಬಿಡ್ತಾ ಇಲ್ಲ. ಇವರು ಯಾರೋ ವಯಸ್ಸಾದ ಗಿರಾಕಿಗಳು ಅಡ್ಜಸ್ಟ್ಮೆಂಟ್ ಆಗಿರೋರು ಮಾತ್ರ ಈಚೆಲ್ಲಿದ್ದಾರೆ. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ಸ್ ಹೆಂಗಾಗುತ್ತೆ, ಸಿಂಡಿಕೇಟ್ ಟ್ರಾನ್ಸ್ಫರ್, ಇಲ್ಲಿ ಇಲಾಖೆ ಟ್ರಾನ್ಸ್ಫರ್ ಮಾಡಲ್ಲ, ಇವರು ಸಿಂಡಿಕೇಟ್ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಪ್ಪ, ಒಂದು ರಾಜ್ಯದ ಬೊಕ್ಕಸವನ್ನು ತುಂಬುವಂಥ ಇಲಾಖೆ ಸಿಂಡಿಕೇಟ್ ಟ್ರಾನ್ಸ್ಫರ್ ಆಗುತ್ತೆ. ಇದು ಇದಾಯ್ತಾ, ಇದೊಂದು ಇಲಾಖೆ ತುಂಬೋದೇ ಟ್ರಾನ್ಸ್ಪೋರ್ಟ್, ಅದು ಕೂಡ ಅಷ್ಟೇ ಸಿಂಡಿಕೇಟ್ ಟ್ರಾನ್ಸ್ಫರ್ಸ್. ಮೊದಲು ಫಾರೆಸ್ಟಲ್ಲಿತ್ತು, ನಾನು ಬಂದಮೇಲೆ ತೆಗೆದೆ. ನೋ, ಫಾರೆಸ್ಟ್ ಮಿನಿಸ್ಟ್ರೇ ಮಾಡು, ನೀನೇ ಅವನು ಬರೋಕ್ಕೆ. ನಮಗೊಂದು ಸರಿ ತೊಗೊಂಬಂದ್ರೆ, ಸರ್ ನೀವು ಸೈನ್ ಹಾಕ್ಬಿಡಿ, ಇಷ್ಟು ದುಡ್ಡು ತೊಗೊಳ್ಳಿ. ನಾ ನಾನೇ ಮಾಡಿದ್ವಿ, ನಾನೇ ಅವ್ರಿಗೆ ಆ PCCF ಓದಪ್ಪ ಹೆಸರುಗಳು. RFO ಇಂಪಾರ್ಟೆಂಟ್, ಬಾಟಮ್ ಆಫೀಸರ್ ಅವನೇ,
ಹಾಂ ಓದ್ತಾ ಹೌದಪ್ಪ. ಹಾಂ ಹೇಳು. ಹಾಂ ಹೆಸರು ಹೇಳಪ್ಪ. ವಸ್ತ್ರೆತ್, ಹೊಲಿಯಾರ್, ಮಾದಾರ್, ವಡ್ಡರ್, ಇವರಿಗೆಲ್ಲ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಎಲ್ಲ ಫಸ್ಟ್ ಕೊಡಿದ್ವಿ. ನಾ ಸರ್ಕಾರ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀನೆಲ್ಲ ಮಾಡಬೇಕು ಟ್ರಾನ್ಸ್ಫರ್. ಇವತ್ತೇನಾಗ್ತಾ ಇದೆ, ಕೆಲವು ಇಲಾಖೆಗಳಲ್ಲಿ ಈ ಸಿಂಡಿಕೇಟ್ ಟ್ರಾನ್ಸ್ಫರ್ ಆಗಿ ಸರ್ಕಾರಕ್ಕೆ ಯಾವ ಹಿಡಿತಾನೂ ಇಲ್ಲ ಆ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವತ್ತು ಹಲವಾರು ವಿಚಾರಗಳಲ್ಲಿ ಆಡಳಿತದ ಮೇಲಿರತಕ್ಕಂಥ ಹಿಡಿತ ಸಡಿಲವಾಗಿ ಅಭಿವೃದ್ಧಿಯು ಕೂಡ ಕುಂಠಿತ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಸತ್ಯ ವಿಚಾರ ನಾನು ಹೇಳ್ತಾ ಇದ್ದೀನಿ.